ಕೃಷ್ಣ ಕೃಷ್ಣ ಹರೇ ಹರೇ. 1896 ಬ್ರಿಟಿಷ್ ಸರ್ಕಾರದ ಆಡಳಿತದ ಮೂಲವಾಗಿದ್ದ ಭಾರತದ ರಾಜಧಾನಿಯಾದ ಕಲ್ಕತ್ತಾದಲ್ಲಿ ಅಭಯಚರಣಾರವಿಂದ ಭಕ್ತಿವೇದಾಂತ ಸ್ವಾಮಿಯವರು ಜನ್ಮ ತಳೆದರು. ಇವರು ಹುಟ್ಟಿನಿಂದಲೇ ಶ್ರೀಕೃಷ್ಣನ ಶುದ್ಧ ಭಕ್ತರಾಗಿದ್ದರು. ಅವರ ತಂದೆ ಬಟ್ಟೆಯ ವ್ಯಾಪಾರವನ್ನು ಮಾಡುತ್ತಿದ್ದರು. ಚಿಕ್ಕವರಿದ್ದಾಗ ಅವರು ತಮ್ಮ ತಂದೆಯ ಜೊತೆಯಲ್ಲಿ ಶ್ರೀ ರಾಧಾಕೃಷ್ಣ ದೇವಾಲಯಕ್ಕೆ ಹೋಗುತ್ತಿದ್ದರು. ತಮ್ಮ 4ನೇ ವಯಸ್ಸಿನಲ್ಲಿ ಮನೆಯಲ್ಲಿಯೇ ರಾಧಾಕೃಷ್ಣರ ಅರ್ಚನೆಯನ್ನು ಪ್ರಾರಂಭಿಸಿದರು. ಒರಿಸ್ಸಾದ ಜಗನ್ನಾಥಪುರಿಯಲ್ಲಿ ನಡೆಯುವ ರಥಯಾತ್ರೆಯ ಬಗ್ಗೆ ಕೇಳಿದಾಗ ಅವರು ಸ್ವತಃ ಮನೆಯಲ್ಲಿಯೇ ರಥಯಾತ್ರೆಯನ್ನು ಪ್ರಾರಂಭಿಸಿದರು. ತಮ್ಮ 8ನೆಯ ವಯಸ್ಸಿನಲ್ಲಿ ಅಭಯಚರಣರು ಮನೆಯ ಹತ್ತಿರವೇ ಇದ್ದ ಮೋತಿಲಾಲ್ ಸೀಲ್ ಶಾಲೆಯಲ್ಲಿ ಪ್ರವೇಶವನ್ನು ಪಡೆದರು. ಉನ್ನತ ಶಿಕ್ಷಣವನ್ನು ಪಡೆಯಲು ಅವರು ಕಲ್ಕತ್ತಾದ ಅತ್ಯಂತ ಪ್ರಸಿದ್ಧವಾದ ಸ್ಕಾಟಿಷ್ ಚರ್ಚಿಸ್ ಕಾಲೇಜನ್ನು ಪ್ರವೇಶಿಸಿದರು. ಆ ಸಮಯದಲ್ಲಿ ಗಾಂಧೀಜಿಯವರು ವಿದೇಶಿ ವಸ್ತುಗಳನ್ನು ಬಹಿಷ್ಕರಿಸುವಂತೆ ಭಾರತೀಯರಿಗೆ ಕರೆ ನೀಡಿದರು. ಗಾಂಧೀಜಿಯವರ ತತ್ವಗಳು ಭಾರತೀಯರ ಮೇಲೆ ಅಪಾರ ಪರಿಣಾಮವನ್ನು ಬೀರಿತ್ತು. ಅವರು ಅಸಹಕಾರ ಚಳುವಳಿಯ ಮೂಲಕ ಭಾರತೀಯರನ್ನು ಒಂದುಗೂಡಿಸಿದರು. ಅಭಯಚರಣರು ಕೂಡ ಪ್ರಾರಂಭದಲ್ಲಿ ಗಾಂಧಿವಾದವನ್ನು ಬೆಂಬಲಿಸಿದರು. ಆದರೆ 1922 ಅವರ ಜೀವನದ ಪಥ ಬದಲಾಯಿತು. ಅವರು ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರನ್ನು ಭೇಟಿ ಮಾಡಿದರು. ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ಶ್ರೀಕೃಷ್ಣನ ಶುದ್ಧ ಭಕ್ತರಾಗಿದ್ದರು. ಅವರು ಭಗವಾನ್ ಶ್ರೀಕೃಷ್ಣನಿಂದ ಪ್ರಾರಂಭವಾದ ಬ್ರಹ್ಮ ಸಂಪ್ರದಾಯದಲ್ಲಿ ಬರುವ ಗುರುಶಿಷ್ಯ ಪರಂಪರೆಗೆ ಸೇರಿದವರಾಗಿದ್ದರು. ಶ್ರೀಕೃಷ್ಣನ ಆಧ್ಯಾತ್ಮಿಕ ಸಂದೇಶದ ಪ್ರಚಾರ ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕಿಂತ ಹೆಚ್ಚು ಪ್ರಾಮುಖ್ಯವಾದುದು ಎಂದು ಅವರು ಅಭಯಚರಣರ ಮನವೊಲಿಸಿದರು. ಆ ಸಮಯದಲ್ಲಿ ಅಭಯಚರಣರು ಗೃಹಸ್ಥ ಜೀವನವನ್ನು ನಡೆಸುತ್ತಿದ್ದರು. ಅವರು ಅಲಹಾಬಾದಿನಲ್ಲಿ ಔಷಧ ಮಳಿಗೆಯನ್ನು ಪ್ರಾರಂಭಿಸಿದರು. ಆದರೆ ಅವರ ಆಧ್ಯಾತ್ಮಿಕ ಗುರುಗಳ ಮಾತು ಅವರ ಹೃದಯದಲ್ಲಿ ಆಳವಾಗಿ ಬೇರೂರಿತ್ತು. 1933 ಅವರು ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರಲ್ಲಿ ಶಿಷ್ಯತ್ವವನ್ನು ಸ್ವೀಕರಿಸಿದರು. 3 ನಂತರ ಅವರ ಗುರುಗಳು ಇಹಲೋಕವನ್ನು ತ್ಯಜಿಸಿದರು. ದೇಹತ್ಯಾಗದ ಮೊದಲು ಠಾಕೂರರು ಅಭಯಚರಣರವಿಂದರಲ್ಲಿ ಇಂಗ್ಲಿಷ್ ಭಾಷೆಯಲ್ಲಿ ಪ್ರಚಾರ ಮಾಡುವಂತೆ ವಿನಂತಿಸಿದರು. 1944 ಅವರು ಬ್ಯಾಕ್ ಟು ಗಾಡ್ ಹೆಡ್ ಎಂಬ ಪತ್ರಿಕೆಯನ್ನು ಏಕಾಂಗಿಯಾಗಿ ಪ್ರಾರಂಭಿಸಿ ಮುದ್ರಿಸಿ ಹಂಚಿದರು. ಮೊದಲನೆಯ ಆವೃತ್ತಿಯಲ್ಲಿ ಅವರು 2ನೇ ಮಹಾಯುದ್ಧದ ಬಗೆಗೆ ಬರೆದರು. 20 ನಡೆಯುತ್ತಿದ್ದ ಆ ಮಹಾಯುದ್ಧವು ಪ್ರಪಂಚದ ನಾಶಕ್ಕೆ ಕಾರಣವಾಗಿತ್ತು. ಎಲ್ಲರೂ ಯುದ್ಧವು ನಿಲ್ಲುವುದನ್ನೇ ಎದುರು ನೋಡುತ್ತಿದ್ದರು. ಅವರಿಗೆ ದೇವರ ರಾಜ್ಯ ಬೇಕಾಗಿತ್ತು, ಆದರೆ ದೇವರು ಬೇಡ. ಆದರೆ ಇದು ಸಾಧ್ಯವಿಲ್ಲ, ನಮ್ಮ ಎಲ್ಲ ಯೋಜನೆಗಳು ನಮ್ಮ ಸ್ವಾರ್ಥದ ಕಾರಣದಿಂದ ನಾಶವಾಗುತ್ತವೆ. ಯುದ್ಧದ ನಂತರ ಅಭಯಚರಣರು ಝಾನ್ಸಿಗೆ ತೆರಳಿದರು. ಅಲ್ಲಿ ಅವರು ಲೀಗ್ ಆಫ್ ಡಿವೋಟೀಸ್ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದರು. ಅವರು ಒಂದು ಅಂತಾರಾಷ್ಟ್ರೀಯ ಸಂಸ್ಥೆಯನ್ನು ಸ್ಥಾಪಿಸಲು ಯೋಜನೆಯನ್ನು ತಯಾರಿಸಿದರು. ತಮ್ಮ 58ನೆಯ ವಯಸ್ಸಿನಲ್ಲಿ ಅಭಯಚರಣರು ಸಂಸಾರ ಜೀವನದಿಂದ ನಿವೃತ್ತಿ ಹೊಂದಿದರು ಮತ್ತು 5 ನಂತರ ಸನ್ಯಾಸವನ್ನು ಸ್ವೀಕರಿಸಿದರು. ಈಗ ಅವರ ಹೆಸರು ಎ.ಸಿ. ಭಕ್ತಿವೇದಾಂತ ಸ್ವಾಮಿ. ಅವರು ವೃಂದಾವನದ ಶ್ರೀ ರಾಧಾದಾಮೋದರ ದೇವಾಲಯದಲ್ಲಿ ಏಕಾಂಗಿಯಾಗಿ ವಾಸಿಸುತ್ತಿದ್ದರು. ತಮ್ಮ ಹೆಚ್ಚಿನ ಸಮಯವನ್ನು ಅವರು ಶಾಸ್ತ್ರ ಅಧ್ಯಯನ ಮತ್ತು ಬರವಣಿಗೆಯಲ್ಲಿ ಕಳೆಯುತ್ತಿದ್ದರು. 5000 ಹಿಂದೆ ವೃಂದಾವನದಲ್ಲಿ ಶ್ರೀಕೃಷ್ಣನು ತನ್ನ ಬಾಲಲೀಲೆಗಳನ್ನು ಆಡಿತೋರಿಸಿದ್ದಾನೆ. ಇಡೀ ಭೂಮಂಡಲದಲ್ಲಿಯೇ ಅತ್ಯಂತ ಪವಿತ್ರವಾದ ಈ ವೃಂದಾವನವನ್ನು ದರ್ಶಿಸಲು ಭಕ್ತರು ದೇಶ ವಿದೇಶಗಳಿಂದ ಬರುತ್ತಾರೆ. ಆದರೆ ಭಕ್ತಿವೇದಾಂತ ಸ್ವಾಮಿ ಪ್ರಭುಪಾದರು ವೃಂದಾವನಕ್ಕೆ ತಮ್ಮ ನಿವೃತ್ತ ಜೀವನವನ್ನು ಕಳೆಯಲು ಬಂದಿರಲಿಲ್ಲ. ಅವರಿಗೆ ವೃಂದಾವನವು ಸ್ಫೂರ್ತಿಯ ಮೂಲ, ಭಗವಂತನ ನಾಮ ಜಪ, ಪೂಜೆ ಮತ್ತು ಗ್ರಂಥರಚನೆಗೆ ಆದರ್ಶವಾದ ಸ್ಥಳ. ವೃಂದಾವನದಲ್ಲಿ ಅವರು ತಮ್ಮ ಜೀವನದ ಮೂಲ ಧ್ಯೇಯವಾದ ಶ್ರೀಮದ್ ಭಾಗವತದ ಇಂಗ್ಲಿಷ್ ಭಾಷಾಂತರವನ್ನು ಪ್ರಾರಂಭಿಸಿದರು. ಅವರು ತಮ್ಮ ಪುಸ್ತಕಗಳ ಮುದ್ರಣಕ್ಕಾಗಿ ಹತ್ತಿರದ ದೆಹಲಿಗೆ ತೆರಳುತ್ತಿದ್ದರು.
ಪ್ರಯಾಣಕ್ಕೆ ಬಹಳ ಸಮಯ ತಗಲುತ್ತಿತ್ತು ಮತ್ತು ಅದು ಅವರಿಗೆ ಆ ವಯಸ್ಸಿನಲ್ಲಿ ಬಹಳ ಶ್ರಮದಾಯಕವಾಗಿತ್ತು. ದೆಹಲಿಯಲ್ಲಿ ಅವರು ಸ್ವತಃ ಬ್ಯಾಕ್ ಟು ಗಾಡ್ ಹೆಡ್ ಮ್ಯಾಗ್ಝೀನನ್ನು ವಿತರಿಸುತ್ತಿದ್ದರು. ಅವರಿಗೆ ದೊರಕುತ್ತಿದ್ದ ಸಣ್ಣ ಧನಸಹಾಯದಿಂದ ಕಷ್ಟಪಟ್ಟು ಪುಸ್ತಕಗಳನ್ನು ಮುದ್ರಿಸುತ್ತಿದ್ದರು. 1964 ಅವರು ಶ್ರೀಮದ್ ಭಾಗವತದ 3 ಸಂಪುಟಗಳನ್ನು ಸಿದ್ಧಪಡಿಸಿದರು. ಆಗ ಪ್ರಧಾನಮಂತ್ರಿಗಳಾಗಿದ್ದ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಅವರ ಸಾಧನೆಯನ್ನು ಶ್ಲಾಘಿಸಿದರು. ಸಿಂಧಿಯಾ ಹಡಗುಗಳ ಕಂಪನಿಯ ಅಧ್ಯಕ್ಷರಾದ ಸುಮತಿ ಮೊರಾರ್ಜಿಯವರು ಭಕ್ತಿವೇದಾಂತ ಸ್ವಾಮಿಯವರ ಪುಸ್ತಕಗಳ ಮುದ್ರಣಕ್ಕೆ ಧನಸಹಾಯ ನೀಡಿದರು ಮತ್ತು ಅವರ ಅಮೆರಿಕ ಪ್ರಯಾಣಕ್ಕೆ ವ್ಯವಸ್ಥೆ ಮಾಡಿದರು. ಭಕ್ತಿವೇದಾಂತ ಸ್ವಾಮಿಯವರು ತಮ್ಮ 70 ವಯಸ್ಸಿನಲ್ಲಿ ಏಕಾಂಗಿಯಾಗಿ ದೂರದ ಅಮೆರಿಕಾಗೆ ಭಾರತದಿಂದ ಹಡಗಿನಲ್ಲಿ ಪ್ರಯಾಣಿಸಿದರು. ಅವರಲ್ಲಿದ್ದ ಸಂಪತ್ತೆಂದರೆ ಭಗವಂತನಲ್ಲಿ ಅವರಿಗಿದ್ದ ಶ್ರದ್ಧೆ ಮತ್ತು ಭಗವಂತನ ಸಂದೇಶ ಹೊತ್ತ ಪುಸ್ತಕಗಳು. ಜಲದೂತ ಹಡಗಿನಲ್ಲಿ ಅವರ ಪ್ರಯಾಣವು ಬಹಳ ಕಠಿಣವಾಗಿತ್ತು. ಪ್ರಭುಪಾದರಿಗೆ ಪ್ರಯಾಣದ ಸಮಯದಲ್ಲಿ ಅನಾರೋಗ್ಯವು ಕಾಣಿಸಿಕೊಂಡಿತು. ಅವರಿಗೆ ಎದೆಯಲ್ಲಿ ತೀವ್ರವಾದ ನೋವು ಕಾಣಿಸಿಕೊಂಡಿತು. 2 ದಿನಗಳಲ್ಲಿ ಅವರು 2 ಹೃದಯಾಘಾತಗಳನ್ನು ಎದುರಿಸಿದರು. ಇನ್ನೊಂದು ಹೃದಯಾಘಾತವು ಅವರನ್ನು ಜೀವಂತವಾಗಿ ಉಳಿಸುವುದು ಅನುಮಾನದ ಮಾತಾಗಿತ್ತು. ಆದರೆ ನಿಧಾನವಾಗಿ ಅವರು ಚೇತರಿಸಿಕೊಂಡರು. ಅವರು ಬರೆಯುತ್ತಾರೆ, ಇವತ್ತು ನಾನು ಸ್ವಲ್ಪ ಆರೋಗ್ಯವಾಗಿದ್ದೇನೆ, ಆದರೆ ನನಗೆ ವೃಂದಾವನದ ಅಗಲಿಕೆಯಿಂದ ಕಷ್ಟವಾಗುತ್ತಿದೆ. ನನಗೆ ಯಾವುದೇ ಅರ್ಹತೆಗಳಿಲ್ಲದಿದ್ದರೂ ನಾನು ನನ್ನ ಗುರುಗಳ ಆದೇಶದಂತೆ ಈ ಒಂದು ದೊಡ್ಡ ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ದೇನೆ. 17 ಸೆಪ್ಟೆಂಬರ್ 1965 ಜಲದೂತ ಹಡಗು ಅಮೆರಿಕಾದ ಬೋಸ್ಟನ್ ಬಂದರಿಗೆ ತಲುಪಿತು. ಹಡಗಿನಲ್ಲಿ ಕುಳಿತುಕೊಂಡು ಭಕ್ತಿವೇದಾಂತ ಸ್ವಾಮಿಯವರು ಬರೆಯುತ್ತಾರೆ, ನನ್ನ ಪ್ರೀತಿಯ ಕೃಷ್ಣ, ನೀನು ಈ ಅನರ್ಹ ಜೀವಿಯ ಮೇಲೆ ಬಹಳ ಕರುಣೆಯನ್ನು ತೋರಿಸುತ್ತಿದ್ದೀಯ, ಆದರೆ ನೀನು ನನ್ನನ್ನು ಇಲ್ಲಿಗೆ ಏಕೆ ಕರೆತಂದಿದ್ದೀಯ ಎಂದು ನನಗೆ ತಿಳಿದಿಲ್ಲ. ಇಲ್ಲಿ ಹೆಚ್ಚಿನ ಜನರು ಭೌತಿಕ ಜೀವನದಲ್ಲಿ ಮುಳುಗಿ ಹೋಗಿದ್ದಾರೆ, ಹೇಗೆ ಅವರು ನಿನ್ನ ಸಂದೇಶವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ? ನಾನು ಸುಮ್ಮನೆ ನಿನ್ನ ಮಾತುಗಳನ್ನು ಪುನರಾವರ್ತಿಸುತ್ತೇನೆ. ನೀನು ಇಷ್ಟಪಟ್ಟರೆ ನನ್ನ ಮಾತುಗಳು ಅವರಿಗೆ ಅರ್ಥವಾಗುವಂತೆ ಮಾಡು. ನನ್ನಲ್ಲಿ ಭಕ್ತಿ ಎಂಬುದಿಲ್ಲ, ನನ್ನಲ್ಲಿ ಜ್ಞಾನವೂ ಇಲ್ಲ, ಆದರೆ ಕೃಷ್ಣನಾಮದಲ್ಲಿ ದೃಢವಾದ ಶ್ರದ್ಧೆಯನ್ನು ನಾನು ಹೊಂದಿದ್ದೇನೆ. ನನ್ನನ್ನು ಭಕ್ತಿವೇದಾಂತ ಎಂದು ಕರೆದಿದ್ದಾರೆ, ಜ್ಞಾನವನ್ನು ಒಳಗೊಂಡ ಭಕ್ತಿ. ಈಗ ನೀನು ಇಚ್ಛಿಸಿದರೆ ಈ ಭಕ್ತಿವೇದಾಂತ ಎಂಬ ಹೆಸರನ್ನು ಸತ್ಯವಾಗಿಸಬಹುದು. ಅಮೆರಿಕದಲ್ಲಿ ಆಗ ಜನರು ಆಡಳಿತದ ವಿರುದ್ಧ ಅಸಮಾಧಾನದಿಂದ ಇದ್ದರು. ವಿಯೆಟ್ನಾಂನ ಜೊತೆಗಿನ ಅಮೆರಿಕದ ಯುದ್ಧದಿಂದಾಗಿ ಹೆಚ್ಚಿನ ಜನರು ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದರು. ಈ ಕಾರಣಕ್ಕಾಗಿ ಆಗಿನ ಅಮೆರಿಕನ್ ಯುವಕ ಯುವತಿಯರು ಒಂದು ಹೊಸ ಸಂಸ್ಕೃತಿಯನ್ನು ಹುಟ್ಟುಹಾಕಿದರು. ಅವರು ಜೀವನದಲ್ಲಿ ಸಂತೋಷವಾಗಿರುವ ವಿಧಾನವನ್ನು ಹುಡುಕುತ್ತಿದ್ದರು. ಪ್ರಭುಪಾದರು ಬರೆಯುತ್ತಾರೆ, ಕೃಷ್ಣನು ಯಾವುದೋ ಒಂದು ಉದ್ದೇಶಕ್ಕಾಗಿ ಸಿದ್ಧತೆ ಮಾಡುತ್ತಿದ್ದನು. ನಿಧಾನವಾಗಿ ಒಬ್ಬೊಬ್ಬರಾಗಿ ಜನರು ನನ್ನ ಬಳಿಗೆ ಬರಲು ಶುರು ಮಾಡಿದರು. ಮುಂದೆ ನಡೆದದ್ದೆಲ್ಲವೂ ಒಂದು ಚಮತ್ಕಾರ. ಏಕೆಂದರೆ ಒಬ್ಬ ವಯಸ್ಸಾದ ವ್ಯಕ್ತಿ ಕೇವಲ ಕೆಲವು ಪುಸ್ತಕಗಳನ್ನು ಮಾರಿ ಜೀವನವನ್ನು ಸಾಗಿಸುವಂತಹ ಪರಿಸ್ಥಿತಿಯಲ್ಲಿ ಇರುವಾಗ ಈ ಭೌತಿಕ ಪ್ರಪಂಚದಲ್ಲಿ ಒಂದು ಆಧ್ಯಾತ್ಮಿಕ ಆಂದೋಲನವನ್ನು ಸೃಷ್ಟಿಸಲು ಹೇಗೆ ಸಾಧ್ಯ? ಹರೇ ಕೃಷ್ಣ ಮಂತ್ರವನ್ನು ಹಾಡುತ್ತಾ ಬ್ಯಾಕ್ ಟು ಗಾಡ್ ಹೆಡ್ ಮ್ಯಾಗ್ಝೀನನ್ನು ಹಂಚುತ್ತಾ ಪ್ರಭುಪಾದರು ಜನರ ಗಮನವನ್ನು ಸೆಳೆದರು. ಅವರು ಉದ್ಯಾನದಲ್ಲಿ ಸಂಕೀರ್ತನ ಕಾರ್ಯಕ್ರಮ ನಡೆಸುತ್ತಿದ್ದರು. ಪ್ರತಿ ಭಾನುವಾರ ಪ್ರೀತಿಯ ಔತಣವನ್ನು ನೀಡುತ್ತಿದ್ದರು. ಇದರಿಂದ ಬಹಳಷ್ಟು ಜನರು ಆಕರ್ಷಿತರಾದರು. ಭವಿಷ್ಯದ ಬಗೆಗೆ ಪ್ರಭುಪಾದರು ಹೊಂದಿದ್ದ ಕನಸುಗಳಿಗೆ ಮಿತಿ ಇರಲಿಲ್ಲ. ಹರೇ ಕೃಷ್ಣ ಆಂದೋಲನವು ಅಮೆರಿಕದಲ್ಲಿ ಆಳವಾಗಿ ಬೇರೂರಿತ್ತು. ಹರೇ ಹರೇ.
ಕೃಷ್ಣ ಕೃಷ್ಣ ಹರೆ ಹರೆ ಹರೇ ರಾಮ.